ಮುಂದಿರುವ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಗೊಂದಲ ಏನಿದೆ ಅದು ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇನ್ನು ಕೂಡ ಮುಂದುವರೆದಿದೆ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಗೊಂದಲ ಜೆಡಿಎಸ್ ಗೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣನೇ ಇಲ್ಲಿ ಮುಳುವಾದ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಹಾಸನ ಸೋತ್ರೂ ಪರವಾಗಿಲ್ಲ ಸ್ವರೂಪ್ ಗೆ ಟಿಕೆಟ್ ಬೇಡ ಅಂತ ಹೆಚ್ ಡಿ ರೇವಣ್ಣ ಅವರು ಹೇಳ್ತಾ ಇದ್ದಾರೆ स्वरूप के टिकेट तप्पिसबेकेंब हटक्के माजी सचिव रेवण्ण अवरु बिद्दिद्दारे एचडीके मूलक टिकेट लाभियन्न माड्ता इरोदक्के स्वरूप मेले रेवण्ण अवरु केंडकार्ता इद्दारे स्वरूप बेन्निगे निंतिरो कुमारस्वामी हेळिकेगळिंद एचडी रेवण्ण अवरु सिट्टागिद्दारे स्वरूप के टिकेट तप्पिसिद्रे जेडीएस कार्यकर्तर मनस्सिन मेले आघात आगुत्ते हासन क्षेत्र जोतेगे हत्तक्कू हेच्चिन क्षेत्रगळ मेले एफेक्ट आगुव साध्यते इदे ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಭದ್ರಗೊಳಿಸೋದಕ್ಕೆ ಈಗ ಹೆಚ್ಡಿ ಕುಮಾರಸ್ವಾಮಿ ಪ್ಲಾನ್ ಅನ್ನು ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಾಡ್ಕೊಂಡಿದ್ದಾರೆ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ ಅನಾರೋಗ್ಯದ ಮಧ್ಯೆಯೂ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಆದರೆ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಮಾತ್ರ ಹಾಸನ ಕ್ಷೇತ್ರಕ್ಕೆ ಫುಲ್ ಟೆನ್ಷನ್ ಆಗಿ ಮಾರ್ಪಾಡಾಗಿದ್ದಾರೆ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಸ್ವರೂಪ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದನ್ನ ಕೂಡ ಗಮನಿಸಿದ್ವಿ ಸ್ವರೂಪ್ ಗೊತ್ತಿಲ್ಲ ಎಂದಿದ್ದಕ್ಕೆ ರೇವಣ್ಣ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಗಮನಿಸಬೇಕು ಒಂದ ಕಡೆ ಮೊದಲ ಪಟ್ಟಿ ಬಿಡುಗಡೆ ಆಗಿದೆ ಆದರೆ ಈಗ ಈ ಗೊಂದಲ ಮಾತ್ರ ಮುಂದುವರಿತನೇ ಇದೆ ಸ್ವರೂಪ್ ಗೆ ಹಾಸನದ ಟಿಕೆಟ್ ಅಂತ ಹೆಚ್ಡಿ ಕುಮಾರಸ್ವಾಮಿ ಅವರು ಫಿಕ್ಸ್ ಆಗಿ ಕೂತ್ಬಿಟ್ಟಿದ್ದಾರೆ ಆದರೆ ಇಲ್ಲಿ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡಿಸೋದು ಹೆಚ್ಡಿ ರೇವಣ್ಣ ಅವರಿಗೆ ಬಿಲ್ಕುಲ್ ಇಷ್ಟ ಇಲ್ಲ ಈ ಬಗ್ಗೆ ಸ್ವರೂಪ್ ಯಾರು ಅಂತನೇ ಗೊತ್ತಿಲ್ಲ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಜೊತೆಗೆ ಜೆಡಿಎಸ್ ನಲ್ಲಿ ಆಗ್ತಾ ಇರುವಂತ ಗೊಂದಲಗಳಿಗೆ ಕುಮಾರಸ್ವಾಮಿ ಅವರ ಕುಮ್ಮಕ್ಕೆ ಕಾರಣ ಅಂತ ಕೂಡ ಹೆಚ್ಡಿ ರೇವಣ್ಣ ಅವರು ಹೇಳಿದನ್ನ ಕೂಡ ಗಮನಿಸಿದ್ವಿ ಈಗ ಈ ಜೆಡಿಎಸ್ ನಲ್ಲಿ ಉಂಟಾಗಿರುವಂತ ಹಾಸನದ ಟಿಕೆಟ್ ಗೊಂದಲವನ್ನ ಯಾವ ರೀತಿ ಪರಿಹಾರ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಎದ್ದಿರುವಂತ ಪ್ರಶ್ನೆ ಇಲ್ಲಿ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡಿಸೋದು ಬೇಡ ಭವಾನಿ ಅವರಿಗೂ ಕೂಡ ಟಿಕೆಟ್ ಬೇಡ ರಾಜೇಗೌಡ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು ಆದರೆ ಇನ್ನೂ ಕೂಡ ಗೊಂದಲ ಮಾತ್ರ ಬಗೆಹರಿತಾ ಇಲ್ಲ ಇಲ್ಲಿ ಹೆಚ್ಡಿ ರೇವಣ್ಣ ಅವರೇ ಜೆಡಿಎಸ್ ಗೆ ಮುಳುವಾದ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಇನ್ನು ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ರೀತಿ ರಿಯಾಕ್ಟ್ ಮಾಡುವುದಿಲ್ಲ ಜೊತೆಗೆ ನನ್ನ ಕೈಯಲ್ಲಿ ಏನು ಇಲ್ಲ ಎಲ್ಲವನ್ನೂ ಕೂಡ ದೇವೇಗೌಡರು ನೋಡ್ಕೊತಾರೆ ಅನ್ನುವಂತ ಮಾತುಗಳು ಕೂಡ ಬಂದಿತ್ತು ಆದರೆ ಇಲ್ಲಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಕೂಡ ಮಾಡಿದ್ರು ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಮಾರಂಭ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದ್ದನ್ನ ಗಮನಿಸಿದ್ವಿ ಎಲ್ಲವೂ ಆದರೂ ಕೂಡ ಜೆಡಿಎಸ್ ನ ಹಾಸನ ಟಿಕೆಟ್ ಗೊಂದಲಕ್ಕೆ ಮಾತ್ರ ಪುಲಿಸ್ ಸ್ಟಾಪ್ ಅಂತ ಬೀಳ್ತಾ ಇಲ್ಲ ಇಲ್ಲಿ ಸ್ವರೂಪ ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಆದರೆ ಹೆಚ್ಡಿ ರೇವಣ್ಣ ಅವರಿಗೆ ಮಾತ್ರ ಇಲ್ಲಿ ಸ್ವರೂಪ ಅವರು ನಿಲ್ಲೋದು ಬಿಲ್ಕುಲ್ ಇಷ್ಟ ಇಲ್ಲ ಹಾಗಾಗಿ ಯಾವ ರೀತಿ ಈ ಗೊಂದಲವನ್ನ ಬ್ಯಾಲೆನ್ಸ್ ಮಾಡುತ್ತೆ ಜೆಡಿಎಸ್ ಅನ್ನೋದು ಸದ್ಯದ ಪ್ರಶ್ನೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ